ವ್ಯವಸ್ಥೆ ಹತ್ತನೇ. ಕಲಿಕಾ ಚೇತರಿಕೆ ಉಪಕ್ರಮಕ್ಕೆ ಸಂಬಂಧಪಟ್ಟಂತೆ 6ರಿಂದ 9ನೇ ತರಗತಿಯವರೆಗೂ ಹಿಂದಿ ವಿಷಯಕ್ಕೆ ಸಂಬಂಧಪಟ್ಟಂತೆ ರೂಪಣಾತ್ಮಕ ಮೌಲ್ಯಮಾಪನ 1ನ್ನು ಯಾವ ರೀತಿ ಅನಾಲಿಸಿಸ್ ಮಾಡೋದು ಅನ್ನೋದನ್ನ ತಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ಒಂದು ವಾರ್ಷಿಕ ಪಾಠ ಹಂಚಿಕೆಯನ್ನು ಮಾಡ್ಕೊತೀವಿ. ಜೂನ್ ಮತ್ತು ಜುಲೈ 1ಕ್ಕೆ FA-1ನ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಕಲಿಕಾ ಶಿಕ್ಷಕರ ಒಂದು ಕೈಪಿಡಿಯಲ್ಲಿ ಸ್ತರಗಳನ್ನ ಕೊಟ್ಟಿದ್ದಾರೆ. ಸ್ತರಗಳ ಆಧಾರದ ಮೇಲೆ ರೂಪಣಾತ್ಮಕ ಮೌಲ್ಯಮಾಪನವನ್ನು ಮಾಡಬೇಕು. ಹೇಗೆ ಅನ್ನೋದನ್ನ ಸ್ತರಗಳನ್ನು ನೋಡ್ಕೊಂಬರೋಣ. ಮೊದಲನೇದಾಗಿ ನಮ್ಮ ಆಸನ ಡಯಟ್ ವತಿಯಿಂದ ಒಂದು ಈ ಎಲ್ಲ ಶಿಕ್ಷಕರ ಕೈಪಿಡಿ ಮತ್ತು ಕಲಿಕಾ ಹಾಳೆಗಳ ಒಂದು PDFನ ಮಾಡಿದ್ದಾರೆ. ಡ್ರೈವಿಗೆ ಅಪ್ಲೋಡ್ ಮಾಡಿದ್ದಾರೆ. ಈ ಡ್ರೈವ್ ಲಿಂಕನ್ನು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಈ ಡ್ರೈವ್ ಲಿಂಕಲ್ಲಿ ನಾವು 6ನೇ ಕ್ಲಾಸಿಗೆ ಸಂಬಂಧಪಟ್ಟಂತೆ ಪ್ರತಿ ಇಲ್ಲಿ ಒಂದು ಉದಾಹರಣೆಯಾಗಿ ತೆಗೆದುಕೊಂತೀನಿ. ಶಿಕ್ಷಕರ ಕೈಪಿಡಿನ ತೆಗೆದುಕೊತೀನಿ. ಇಲ್ಲಿ ನಮಗೆ ಸ್ತರಗಳನ್ನ ಕೊಟ್ಟಿದ್ದಾರೆ. ಅದಕ್ಕೂ ಮುಂಚೆ ಈ ಕೈಪಿಡಿಯಲ್ಲೇ ನಮಗೆ ಪ್ರತಿ ಒಂದು ತಿಂಗಳವಾರು ಯಾವ್ಯಾವ ಚಟುವಟಿಕೆಗಳು ಬರ್ತವೆ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಚಟುವಟಿಕೆಗಳು ತಿಂಗಳವಾರು ಯಾವ್ಯಾವ ಕಲಿಕಾ ಫಲಗಳು ಬರ್ತವೆ ಅನ್ನೋದನ್ನ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ನೋಡ್ತಾ ಇದ್ದೀರಾ. FA-1ಗೆ ಸಂಬಂಧಪಟ್ಟಂತೆ ಇಷ್ಟು ಕಲಿಕಾ ಫಲಗಳು ಬರ್ತವೆ ಇಲ್ಲಿ. ಜೂನ್ ಮತ್ತು ಜುಲೈಗೆ ಇಷ್ಟು ಕಲಿಕಾ ಫಲಗಳು, 1, 2, 3, 4 ಕಲಿಕಾ ಫಲಗಳಿದೆ. ಇವುಗಳ ಆಧಾರದ ಮೇಲೆ ನಾವು FA-1ನ್ನು ನಿರ್ಧಾರವನ್ನು ಮಾಡ್ತೀವಿ. ಇಷ್ಟು ಕಲಿಕಾ ಫಲಗಳನ್ನ ಬಳಕೆಯನ್ನು ಮಾಡಿಕೊಂಡು ಅನಂತರ ಪ್ರತಿ ಕಲಿಕಾ ಫಲಗಳನ್ನ ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಚಟುವಟಿಕೆಗಳನ್ನ ಕೊಟ್ಟಿದ್ದಾರೆ. ಈ ಚಟುವಟಿಕೆಗಳನ್ನ ಮಾಡಬೇಕು. ಚಟುವಟಿಕೆ ಮುಗಿದ ಮೇಲೆ ಮೌಲ್ಯಾಂಕನ ಒಂದು ಮಾಡಲಿಕ್ಕೆ ಸ್ತರಗಳನ್ನ ಕೊಟ್ಟಿದ್ದಾರೆ. ಸ್ತರ 1, ಸ್ತರ 2, ಸ್ತರ 3, 3 ಸ್ತರಗಳನ್ನ ಕೊಟ್ಟಿದ್ದಾರೆ. ಈ 3 ಸ್ತರಗಳಿಗೆ ಮಗು ಯಾವ ಸ್ತರದಲ್ಲಿದೆ ಅಂತ ಟಿಕ್ ಹಾಕುತ್ತೆ. ಸ್ತರ 1ಕ್ಕಿಂತ 2 ಟಾಪ್ ಇದೆ, 2ಕ್ಕಿಂತ 3 ಜಾಸ್ತಿ ಇದೆ ಅಂತ. ಸೊ ಇದನ್ನು ನಾವು ಮಗು ಟಿಕ್ ಹಾಕಿದ ಮೇಲೆ ನಾವು ಅನಾಲಿಸಿಸ್ನ ಮಾಡ್ತಕ್ಕಂಥದ್ದು. ಹೇಗೆ ಅನಾಲಿಸಿಸ್ ಮಾಡೋದನ್ನ ನೋಡೋಣ. ಈಗ ಮಗು ಸ್ತರ 1 ಟಿಕ್ ಹಾಕ್ತಕ್ಕಂಥದ್ದು ಟಿಕ್ ಹಾಕಿರುತ್ತೆ ಅಲ್ಲಿ, ಅದರ ಆಧಾರದ ಮೇಲೆ ನಾವು ಇಲ್ಲಿ ಮೌಲ್ಯಮಾಪನವನ್ನು ಮಾಡ್ತಕ್ಕಂಥದ್ದು. ರೂಪಣಾತ್ಮಕ ಕಲಿಕಾ ಫಲ 2ನ ಎರಡು ಮಾತ್ರ ತೆಗೆದುಕೊಂಡಿದ್ದೀನಿ. 4 ಕಲಿಕಾ ಫಲಗಳು ಬರ್ತವೆ. ಇದೇ ರೀತಿ 12 ಕಲಿಕಾ ಫಲಗಳನ್ನ ನಾವು ತೆಗೆದುಕೋಬೋ ಇದ್ರ ಪಕ್ಕದಲ್ಲಿ ಹಾಕಬಹುದು. 1 ಕಲಿಕಾ ಫಲಕ್ಕೆ ಸಂಬಂಧಪಟ್ಟಂತೆ ಗರಿಷ್ಠ 15 ಅಂಕಗಳನ್ನ ತೆಗೆದುಕೊಂಡಿದ್ದೀನಿ. 2 ಕಲಿಕಾ ಫಲದ್ದು ಶೇಕಡ 30 ಅಂಕಗಳಾಗುತ್ತೆ. ಇದರಲ್ಲಿ 3 ಸ್ತರಗಳು ಬರ್ತವೆ. 1, 2, 3 ಒಂದೊಂದು ಸ್ತರಕ್ಕೆ 5 ಅಂಕಗಳು, 5 ಅಂಕ ಮೊದಲನೇ ಸ್ತರಕ್ಕೆ, 2ನೇ ಸ್ತರಕ್ಕೆ 10 ಅಂಕಗಳನ್ನ ಕೊಡ್ತಕ್ಕಂಥದ್ದು, 3ನೇ ಸ್ತರಕ್ಕೆ 15 ಅಂಕಗಳನ್ನ ಕೊಡ್ತಕ್ಕಂಥದ್ದು. ಈಗ ಉದಾಹರಣೆಗೆ ಒಂದು ಮಗು ತಾರ ಅನ್ನೋ ಮಗು 1ರಲ್ಲಿ ರೈಟ್ ಹಾಕಿದೆ ಅಲ್ಲಿ, ಆ ರೀತಿ ಅದಕ್ಕೆ ನಾನು 5 ಅಂಕಗಳನ್ನ ಕೊಟ್ಟಿದ್ದೀನಿ. ಆನಂತರ ಕಲಿಕಾ ಫಲ 2ರಲ್ಲಿ 2ಕ್ಕೆ ರೈಟ್ ಹಾಕಿರ್ತಕ್ಕಂಥದ್ದು, ಅದಕ್ಕೆ 10 ಅಂಕಗಳನ್ನ ಕೊಟ್ಟಿದ್ದೀನಿ. ಆನಂತರ ಕಲಿಕಾ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ 2 ಕಲಿಕಾ ಫಲಗಳು ಬಂದರೆ ಇದೇ ರೀತಿ ಪಕ್ಕದಲ್ಲಿ ಹಾಕೊಂಡು ಈ ರೀತಿ ಯಾವ ಸ್ತರಕ್ಕೆ ಮಗು ರೈಟ್ ಹಾಕಿರುತ್ತೆ ಅದಕ್ಕೆ ಅಂಕಗಳನ್ನ ಕೊಡ್ತಕ್ಕಂಥದ್ದು. ಕಲಿಕಾ ಫಲ 1 ಆನಂತರ ಕಲಿಕಾ ಫಲ 1 ಮತ್ತು 2ಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಎಷ್ಟು ಅಂಕಗಳಿದೆ, 15 ಮತ್ತು 15 ಸೇರಿ 30 ಅಂಕಗಳು ಬರುತ್ತೆ. ಇಲ್ಲಿ ಮಗು ಪಡೆದಿರ್ತಕ್ಕಂಥದ್ದು 5 + 10 = 15 ಅಂಕಗಳು. ಇದನ್ನು ಶೇಕಡ 15ಕ್ಕೆ ತೆಗೆದುಕೊಳ್ಳಲಾಗಿದೆ, 7.5 ಬರುತ್ತೆ. ಈ ರೀತಿ 7.5 ಎಲ್ಲ ಮಕ್ಕಳದ್ದು ಈ ರೀತಿ ಅನಾಲಿಸಿಸ್ ಮಾಡ್ಕೊತಕ್ಕಂಥದ್ದು. ಆನಂತರ ಇಲ್ಲಿ ಶೇಕಡ 15ಕ್ಕೆ ಏನು ಅಂಕಗಳು ಬಂದೋ ಇವುಗಳನ್ನ ನಾವು ಶಿಕ್ಷಕರ ವೈಯಕ್ತಿಕ ಅಂಕವು ಹೀಗೆ ನಂಬುವುದು ಮಾಡ್ತಕ್ಕಂಥದ್ದು. ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಶಿಕ್ಷಕರ ವೈಯಕ್ತಿಕ ಅಂಕವಹಿ. ಇಲ್ಲಿ ಅದೇ ಮಗು ಇಲ್ಲಿ ಪ್ರತಿ ಒಟ್ಟು FA-1 ಇದು, FA-1ಗೆ ಸಂಬಂಧಪಟ್ಟಂತೆ ಉಳಿದಂಥವನ್ನು ಸಹ ಇಲ್ಲಿ ಮಾಡ್ಕೋಬೋದು. ಶೇಕಡ 25ರಷ್ಟು ಕಲಿಕಾ ಫಲಗಳನ್ನ ತೆಗೆದುಕೊಳ್ಳಲಾಗಿದೆ. ಕಲಿಕಾ ಫಲಗಳ ಸಂಖ್ಯೆ ಎಷ್ಟು, ಇದು 4 ಬರ್ಬೋದು ಸಪೋಸು. ಸೊ ನಾನು ತೆಗೆದುಕೊಂಡಿದ್ದೀನಿ 2 ಅಂತ ಒಂದು ಉದಾಹರಣೆಗೆ ಮಾದರಿಯಾಗಿ ತೆಗೆದುಕೊಂಡಿದ್ದೀನಿ. ಅಂಕಗಳು ಅಲ್ಲಿ ಏನು ಬಂತು, ಶೇಕಡ 15ಕ್ಕೆ 7.5 ಅದನ್ನು ಕೊಟ್ಟಿದ್ದೀನಿ. ಆನಂತರ ಶ್ರೇಣಿ ಏನು ಬರುತ್ತೆ ಇದಕ್ಕೆ 7.5ಗೆ ಸಂಬಂಧಪಟ್ಟಂತೆ ಇದನ್ನು ಹಾಕಿದ್ದೀನಿ. ಎಲ್ಲ ಮಕ್ಕಳದು ಈ ರೀತಿ ಅನಾಲಿಸಿಸ್ನ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ತಮಗೇನಾದರೂ ಈ ಒಂದು ರಫ್ ವರ್ಕ್ ಮಾಡ್ಕೊಳ್ಳಿಕ್ಕೆ ಅಂದರೆ ಸ್ತರಗಳ ಆಧಾರದ ಮೇಲೆ ಕಲಿಕಾ ಫಲಗಳ ಆಧಾರದ ಮೇಲೆ ಈ ಒಂದು ಅಂಕಗಳನ್ನ ಕೊಟ್ಕೊಳ್ಳಿಕ್ಕೆ ಈ ಒಂದು ಖಾಲಿ ನಮೂನೆಯನ್ನು ಇಲ್ಲಿ ಡ್ರೈವ್ ಲಿಂಕಲ್ಲಿ
ಡ್ರೈವ್ ಲಿಂಕ್ ತೆಗೆದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಅದು ಶಿಕ್ಷಕರ ವೈಯಕ್ತಿಕ ಅಂಕವಾಹಿನೂ ಸಹ ಇದೆ, ಯೂಟ್ಯೂಬಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ತಮ್ಮಲ್ಲಿ ಕೇಳ್ಕೊಂತ ಇದುವರೆಗೂ ಈ ವಿಡಿಯೋವನ್ನು ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್.